ಗೆ ಸ್ವಾಗತ. ಜನತಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ತರಕಾರಿ ವಿತರಣೆಗೆ ಸಿದ್ಧತೆ ನಡೆದಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದ ಜನರಿಗೆ ಸುಮಾರು 10 ಟನ್ ತರಕಾರಿಯನ್ನು ವಿತರಣೆ ಮಾಡಲು ಸಿದ್ಧತೆ ಮಾಡಲಾಗುತ್ತಿದೆ. ಜನತಾ ಕರ್ಫ್ಯೂ ಜಾರಿಯಾದ ಮೇಲೆ ಜನರು ಜೀವನ ನಡೆಸಲು ತೊಂದರೆ ಅನುಭವಿಸುತ್ತಿರುವುದರಿಂದ ಪ್ರತಿ ಮನೆಗೂ ಸುಮಾರು 4 ದಿನಕ್ಕೆ ಆಗುವಂತ ಕ್ಯಾರೆಟ್, ಬೀನ್ಸ್, ಬದನೆಕಾಯಿ ಸೇರಿದಂತೆ ಮತ್ತಿತರ ತರಕಾರಿಗಳನ್ನು ಪ್ಯಾಕ್ ಮಾಡಲಾಗುತ್ತಿದೆ. ಪಟ್ಟಣದಲ್ಲಿರುವ ನಿರ್ಗತಿಕರಿಗೆ, ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ವಿತರಣೆ ಮಾಡಲಿದ್ದು, ಈ ವಿತರಣೆ ಕಾರ್ಯಕ್ರಮವನ್ನು ಜನತಾ ಕರ್ಫ್ಯೂ ಇರುವವರೆಗೂ ತಾಲೂಕಿನ ಜನರಿಗೆ ವಿತರಿಸಲು ನಿರ್ಧರಿಸಿದ್ದಾರೆ. ಇನ್ನು ಜನತಾ ಕರ್ಫ್ಯೂ ಹಿನ್ನೆಲೆ ತರಕಾರಿಗೂ ಬೆಲೆ ಇಲ್ಲದೆ ಆಗಿರುವುದರಿಂದ ಕೆ ಚಂದ್ರಾರೆಡ್ಡಿ ಅವರು ನೇರವಾಗಿ ರೈತರಿಂದ ಖರೀದಿ ಮಾಡಿ ಅದನ್ನು ಜನರಿಗೆ ಹಂಚುವ ಮೂಲಕ ಈತ ರೈತರಿಗೂ ಮತ್ತು ನಿರ್ಗತಿಗೂ ಸಹಾಯ ಹಸ್ತ ಚಾಚಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಚಂದ್ರಾರೆಡ್ಡಿಗೆ ಕೋಚಿಮೂಲ್ ನಿರ್ದೇಶಕ ಒಡಗೂರು ಡಿ ವಿ ಹರೀಶ್ ಸಾಥ್ ನೀಡಿದ್ದಾರೆ. ವರದಿ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕೋಲಾರ. ರೈತರಿಂದ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಸೌತೆಕಾಯಿ, ಟೊಮೆಟೊ ಮತ್ತು ಹೂಕೋಸು, ಕೋಸು, ಬೆಂಡೆಕಾಯಿ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ. ರೈತರಿಂದ ಏನು ರೈತರು ಇದನ್ನು APMC ಮಾರ್ಕೆಟ್ಗೆ ತಗೊಂಡ್ಬಂದು ಮಾರಾಟ ಆಗದೆ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ನಾವು ರೈತರಿಗೆ ದುಡ್ಡನ್ನು ಕೊಟ್ಟು ಅವ್ರಿಗೂ ಸಹಾಯ ಮಾಡ್ದಂಗಾಗತ್ತೆ. ಮತ್ತು ಬಡ ಕುಟುಂಬಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲ ಸೇರಿ ನಾವು ಅವರಿಗೆ ಸರಬರಾಜನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಇವತ್ತು ನಾವು 10 ಟನ್ ತರಕಾರಿಯನ್ನು ಖರೀದಿ ಮಾಡಿದ್ದೀವಿ. ದಿನನಿತ್ಯ ಇಂಥ ಕಾರ್ಯಕ್ರಮಗಳನ್ನು ನಾವು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇರ್ತೀವಿ. ಯಾಕಂದರೆ ಇವತ್ತು ಈ ಲಾಕ್ಡೌನ್ ಇರೋದ್ರಿಂದ ರೈತರಿಗೆ ಅವ್ರು ಬೆಳೆಯೋ ತರಕಾರಿಗೆ ಇವತ್ತು ರೇಟ್ ಸಿಗ್ತಾ ಇಲ್ಲ. ಅದೇ ಸಮಯಕ್ಕೆ ಬರಡೋರಿಗೆ ತರಕಾರಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಬೆಳಗ್ಗೆ ನಮ್ಮ ಬಂಗಾರಪೇಟೆ APMC ಮಾರ್ಕೆಟಲ್ಲಿ ನಡೆದ ತರಕಾರಿಗಳನ್ನೆಲ್ಲ ತಗೊಂಡು ಅದನ್ನು ಪ್ಯಾಕ್ ಮಾಡಿಸಿ ಜನರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾನು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಕೊಚ್ಚಿಮಲ್ನ ನಿರ್ದೇಶಕರಾದ ಹರೀಶ್ ಅವರು, ನಾವೆಲ್ಲರೂ ಸೇರಿ ಈಗಾಗಲೇ ನಾವು ಆ್ಯಂಬುಲೆನ್ಸನ್ನು ಮಾತಾಡ್ತಾ ಇದ್ವಿ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು 3-4 ಆ್ಯಂಬುಲೆನ್ಸನ್ನು ಹಾಕ್ತಾ ಇದ್ವಿ. ನಮ್ಮ ಬಂಗಾರಪೇಟೆ ಶಾಸಕರಾದ SN ನಾರಾಯಣ ಸ್ವಾಮಿ ಅವರಿರ್ಬೋದು, ಮಾಲೂರು ಶಾಸಕರಾದ ನಂಜೇಗೌಡ ಇರ್ಬೋದು, ನಮ್ಮ ಹಿರಿಯ ಮುಖಂಡರುಗಳಾದ ರಮೇಶ್ ಕುಮಾರ್ ಇರ್ಬೋದು, KH ಮುನಿಯಪ್ಪ ಅವರು ಮತ್ತು ರೂಪಾ ಶಶಿಧರ್ ಅವರು, ಇವರೆಲ್ಲರ ನೇತೃತ್ವದಲ್ಲಿ ನಾವು ಆ್ಯಂಬುಲೆನ್ಸನ್ನು ಜಿಲ್ಲೆಯಲ್ಲಿ ಕೊಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲೇ ತುರ್ತು ಎಮರ್ಜೆನ್ಸಿ ಇದ್ದರೆ ನಾವು ಉಚಿತವಾಗಿ ಆ್ಯಂಬುಲೆನ್ಸನ್ನು ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಂಜೇಗೌಡರು, ನಮ್ಮ ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷರಾದ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರದೀಪ್ ಅವರು ಮಾಲೂರಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೋಲಾರಲ್ಲಿ ಈ ವಾರದಲ್ಲೇ ಈ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಮನವಿ ಮಾಡ್ಕೊತೀನಿ. ಜನರು ಸಹಕರಿಸ್ಬೇಕು. ಏನು ಈ ಕೋವಿಡ್ನ ಮಹಾಮಾರಿಯಿಂದ ಏನು ಇವತ್ತು ಜನ ಸಾಯ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಯಾವುದೇ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೂ ಮತ್ತು CLP ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ ಅವರ ಸೂಚನೆ ಮೇರೆಗೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ.